ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಇವತ್ತು ತುಂಬಾ ದುಃಖದಿಂದ ತುಂಬಾ ನೋವಿನಿಂದ ಮಾಡ್ತಾ ಇದೀನಿ ನಿಜವಾಗ್ಲೂ ನೆನ್ನೆ ಮತ್ತೆ ಇವತ್ತು ಒನ್ ಆಫ್ ದ ಡಾರ್ಕೆಸ್ಟ್ ಡೇಸ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು ದ ಲಾಸ್ ದಟ್ ವಿ ಹ್ಯಾವ್ ಆಲ್ ಸಫರ್ಡ್ ಈಸ್ ಇರ್ರಿಪ್ಲೇಸಿಬಲ್ ಅನ್ಬೇರೆಬಲ್ ಅಂತ ಹೇಳ್ಬೋದು ಇಟ್ಸ್ ಅನ್ಬಿಲೀವಲ್ that Apu is not with us anymore Puneet Rajkumar avaru sudden agi namana bit hodru nenne it was actually nan innu nambak aagta illa nan yen helbeku anta nanage artha aagta illa but I just want to convey my deepest condolences to the family ella fans ge tumbane ಬೇಜಾರಾಗುವಂಥ ವಿಷಯ ತುಂಬ ನೋವಾಗುವಂಥ ವಿಷಯ ಖಂಡಿತ ಗೊತ್ತು ನನಗೆ ಬಟ್ ಈ ವಿಡಿಯೋ ಮಾಡೋ ಉದ್ದೇಶ ತುಂಬಾ ಸಿಂಪಲ್ ಕೂಡ ಇದೆ ತುಂಬಾ ಮನಸ್ಸಿಂದ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಇದೆ ನನಗೆ ಈ ನೋವು ಸಮಯದಲ್ಲಿ ಈ ಒಂದು ಬೇಜಾರಾಗಿರುವಂಥ ಒಂದು ಸಮಯದಲ್ಲಿ ದಯವಿಟ್ಟು ನೆಮ್ಮದಿಯಾಗಿ ಪ್ರೀತಿಯಿಂದ ಅವ್ರಿಗೆ ಹೋಗೋಕ್ಕೆ ಬಿಡಿ ಯಾಕಂದರೆ ಈ ಒಂದು ನೋವು ನನಗೆ ಗೊತ್ತು ಎಲ್ಲ ಫ್ಯಾನ್ಸ್ಗೂ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಶಾಕ್ ಇದೆ ನಮಗೂ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರಿಗೂ ಆ ಥರ ನೋಡೋಕ್ಕೂ ಆಗಲ್ಲ ನಮಗೆ ಯಾಕಂದರೆ ಯಾವತ್ತೂ ಒಂದು ನಗ್ತಾ ಇರೋವಂಥ ಒಂದು ಮುಖ ನೋಡಿ ಇಷ್ಟು ಖುಷಿ ಪಡ್ತಾ ಇದ್ವಿ ನಾವು ಆ್ಯಂಡ್ ಈ ಥರ ಒಂದು ಪರ್ಸನ್ನ ಯಾವತ್ತೂ ನೋಡಬೇಕು ಅಂದರೆ ಆಗೋದೂ ಇಲ್ಲ ನಾನು ನೋಡ್ತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ನಂಬರ್ಸಲ್ಲಿ ಎಲ್ಲ ಫ್ಯಾನ್ಸ್ ಮತ್ತು ಎಲ್ಲ ಫ್ಯಾಮಿಲಿ ಪೀಪಲ್ ಎಲ್ಲರೂ ಕ್ಲೋಸ್ ಆಗಿರೋರು ಬರ್ತಾ ಇದ್ದಾರೆ ಇವಾಗ ಸ್ಪೆಷಲಾಗಿ ನಿಮ್ಮೆಲ್ಲರೂ ನೋವು ಎಷ್ಟಿದೆ ಅಂತ ನನಗೂ 100% ಗೊತ್ತಿದೆ ಬಟ್ ದಯವಿಟ್ಟು ಪ್ರೀತಿಯಿಂದ ಆರಾಮಾಗಿ ಅವ್ರಿಗೆ ಹೋಗೋಕ್ಕೆ ಬಿಡಿ ಯಾವುದೇ ಕಾರಣಕ್ಕೂ ಗಲಾಟೆ ಆಗಲಿ ಅಥವಾ ಯಾವುದು ಪ್ರಾಬ್ಲಮ್ ಆಗಲಿ ಕ್ರಿಯೇಟ್ ಮಾಡಬೇಡಿ ಯಾಕಂದರೆ ಈ ಥರ ಈ ಸಮಯದಲ್ಲಿ ನಾವೆಲ್ಲರೂ ಒಬ್ರೊಬ್ರ ಜೊತೆ ನಿಂತ್ಕೊಂಡು ಒಬ್ರೊಬ್ರನ್ನ ಸಪೋರ್ಟ್ ಮಾಡಿ ನಾವು ನಿಂತ್ಕೋಬೇಕು ಅದೇ ಒಂದು ದೊಡ್ಡ ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರ ಹತ್ರ ಆ್ಯಂಡ್ ನಿಜವಾಗ್ಲೂ ಈ ಸಮಯದಲ್ಲಿ ಎಷ್ಟು ಶಾಕಿಂಗ್ ಅಂದರೆ ದಟ್ ಲೈಫು ತುಂಬಾ ಸಿಂಪಲ್ ಇದೆ ತುಂಬಾ ಚಿಕ್ಕದು ತುಂಬಾ ಅನ್ಪ್ರಿಡಿಕ್ಟೇಬಲು ಪ್ರತಿಯೊಂದು ಕ್ಷಣನ ಪ್ರತಿಯೊಂದು ನಿಮಿಷನ ಎಂಜಾಯ್ ಮಾಡಿ ವ್ಯಾಲ್ಯೂ ಮಾಡಿ ನಮ್ಮ ಹತ್ರ ಇರೋರನ್ನ ಥ್ಯಾಂಕ್ ಯು ಹೇಳಿ ಸಾರಿ ಹೇಳಿ ಅವ್ರ ಜೊತೆ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡಿ ಅಂತ ಒಂದು ಚಿಕ್ಕ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಈ ಇನ್ಸ್ಟೆನ್ಸ್ ಜೊತೆಗೆ ಎಷ್ಟು ಏನು ಜೀವನ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ ಲೈಫ್ ಈಸ್ ಎಕ್ಸ್ಟ್ರೀಮ್ಲಿ ಪ್ರೆಷಸ್ ನೀವು ಬೆಳಗ್ಗೆ ಎದ್ದೋಳ್ತೀರ ಅಂದರೆ ಯು ಶುಡ್ ಬಿ ಸೋ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ಯಾವುದೇ ಕಾರಣಕ್ಕೂ ಹೇಟ್ರೇಟ್ ಆಗಲಿ ದ್ವೇಷ ಆಗಲಿ ಯಾವುದು ಯಾರಿಗೂ ನೋವು ಮಾಡಿಸ್ಬೇಡಿ ಆಮೇಲೆ ಯಾವುದೇ ಕಾರಣಕ್ಕೂ ಯಾರನ್ನ ನೋವಿಸ್ಬಿಡಿ ಅದೇ ಒಂದು ಎಲ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಲೈಫ್ ಈಸ್ ರಿಯಲಿ ಶಾರ್ಟ್ ಆ್ಯಂಡ್ ಲೈಫ್ ಈಸ್ ವೆರಿ ಪ್ರೆಷಸ್ ಆ್ಯಂಡ್ ಯಾವ ನಿಮಿಷದಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಸೊ ಈ ಒಂದು ನಾವು ಯಾವ ಕ್ಷಣದಲ್ಲಿದ್ದೀವಿ ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅದನ್ನು ನಾವು ಎಪ್ರಿಷಿಯೇಟ್ ಮಾಡಬೇಕು ಆ್ಯಂಡ್ ದೇವರು ಹತ್ರ ದಿನ ನಾವು ಥ್ಯಾಂಕ್ಸ್ ಕೇಳ್ಕೋಬೇಕು ನಮಗೆ ಈ ಒಂದು ಜೀವನ ಕೊಟ್ಟಿದ್ದಾರೆ ನಮಗೆ ಈ ಥರ ಏನು ಕೊಟ್ಟಿರೋದು ಅದನ್ನು ಥ್ಯಾಂಕ್ಸ್ ಹೇಳಿ ಅಪ್ರಿಷಿಯೇಟ್ ಮಾಡಿ ನಾವು ಎಲ್ಲರೂ ನಮ್ಮ ಲೈಫಲ್ಲಿ ಓಡ್ತಾ ಇದ್ದೀವಿ ಒಂದು ರೇಸಲ್ಲಿ ಓಡ್ತಾ ಇರ್ತೀವಿ ಒಬ್ಬ ಮನುಷ್ಯನಾಗಿ ಬಟ್ ನಮಗೆ ಲೈಫ್ ಲೆಸನ್ಸ್ ಅಂತ ಏನಿದೆಯಲ್ಲ ಸಡನ್ನಾಗಿ ಒಂದು ಶಾಕ್ ಆಗಿ ಬರುತ್ತೆ ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನನ್ನ ಪರ್ಸ್ನಲ್ ಮನಸ್ಸಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ಎನಿ ಎಕ್ಸ್ಪೀರಿಯೆನ್ಸ್ ಇಸ್ ಅನ್ ಎಕ್ಸ್ಪೀರಿಯೆನ್ಸ್ ಬಟ್ ಲೈಫ್ ಇಸ್ ಮಚ್ ಮಚ್ ಪ್ರೆಷಿಯಸ್ ಮಚ್ ಮೋರ್ ಇಂಪಾರ್ಟೆಂಟ್ ಅದನ್ನು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸಿಂದ ಇಶ್ಯೂಸಿಂದ ನೋವಿಂದ ಹೇಟ್ರೆಟಿಂದ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಆ್ಯಂಡ್ ನಿಮ್ಮೆಲ್ಲರಿಗೂ ಎಲ್ಲ ಕನ್ನಡ ಜನತೆಗೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಫ್ಯಾನ್ಸ್ಗೆ ಪ್ಲೀಸ್ ಧೈರ್ಯವಾಗಿರಿ ಈ ಸಮಯದಲ್ಲಿ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ನಿಮ್ಮೆಲ್ಲ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಬೇಕು ಆ್ಯಂಡ್ ಪ್ರೀತಿಯಿಂದ ನೆಮ್ಮದಿಯಾಗಿ ಆರಾಮಾಗಿ ಎಲ್ಲರೂ
प्लीज रिस्पेक्टफुली निम्म अपियरेंसेस नान अवरिगे होगबिडि माय डीपेस्ट कंडोलेंसेस टू अश्विनी मा टू शिवण्ण गीतक्क टू द चिल्ड्रन टू द फैमिली व्यागण ನಿಜವಾಗ್ಲೂ ಇಂಥ ಒಂದು ಬ್ಲ್ಯಾಕ್ ಡೇ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ಯಾರೂ. ತುಂಬ ತುಂಬ ಬೇಜಾರಾಗ್ತಾ ಇದೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.